नमस्कार स्नेहितरे, वेलकम बैक टू मई चैनल। बेसिगे बंद कूडले यावाग टेंपरेचर हेच्चागतदे आग नमगे हेगे अनकंफर्टेबल फील आगतदो हागे नम्म सुंदरवाद गिडगळिगू कूड हेच्चागि अनकंफर्टेबल फील आगतदे। आद्रिंद प्रति बेसिगे गालदल्लि नावु गमनिसलेबेकादंतह 10 टिप्स अन्नु नानु निम्म जोते शेर माड्ता इद्देने। ಈ 10 ಟಿಪ್ಸ್ ಫಾಲೋ ಮಾಡೋದ್ರಿಂದ ಬೇಸಿಗೆ ಕಾಲದಲ್ಲೂ ಕೂಡ ನಮ್ಮ ಗಿಡಗಳು ಬಾಡಿ ಹೋಗದೆ ಒಣಗಿ ಹೋಗದೆ ಚೆನ್ನಾಗಿ ಹೂ ಬಿಡ್ತಾ ನಮ್ಮ ಪುಟ್ಟ ಗಾರ್ಡನ್ ಕೂಡ ತುಂಬಾ ಸುಂದರವಾಗಿ ಕಾಣ್ತದೆ। ಆದ್ರಿಂದ ಬನ್ನಿ 10 ಟಿಪ್ಸ್ ಅಲ್ಲಿ ಒಂದೊಂದೇ ಟಿಪ್ಸ್ ಅನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ। ಖಂಡಿತ ನಿಮಗೆ ಈ ಟಿಪ್ಸ್ ಗಳು ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತೇನೆ। ಗ್ರೋ ಗ್ರೀನ್ ಸೀರೀಸಿನ 5ನೇ ವಿಡಿಯೋಕ್ಕೆ ನಿಮಗೆ ಸ್ವಾಗತ। ಈ ಮೊದಲೇ ನಾನು 4 ವಿಡಿಯೋಗಳನ್ನು ಶೇರ್ ಮಾಡಿರ್ತೇನೆ, ನೀವು ನೋಡದೇ ಇದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಖಂಡಿತ ನೀವು ಚೆಕ್ ಮಾಡಬಹುದು। ಸ್ನೇಹಿತರೆ, ಬೇಸಿಗೆ ಬಂದಾಗ ಟೆಂಪರೇಚರ್ ಜಾಸ್ತಿ ಆಗ್ತದೆ, ಹಾಗೆ ಸೂರ್ಯನ ಬೆಳಕು ಕೂಡ ತುಂಬಾ ಹಾರ್ಶ್ ಆಗಿರ್ತದೆ। ಆದ್ರಿಂದ ಮೊದಲನೇ ಟಿಪ್ ನಾನು ಹೇಳುವಂತದ್ದು ಸನ್ಲೈಟ್ ಅಥವಾ ಸೂರ್ಯನ ಬೆಳಕು ಗಿಡಗಳಿಗೆ ಹೇಗಿರಬೇಕು। ಕೆಲವೊಂದು ತುಂಬಾ ಸೂರ್ಯನ ಬೆಳಕನ್ನು ಇಷ್ಟಪಡುವಂತಹ ಗಿಡಗಳಿದೆ, ದಿನಪೂರ್ತಿ ಇವುಗಳಿಗೆ ಸೂರ್ಯನ ಬೆಳಕು ಬೇಕಾಗುತ್ತದೆ। ಅಂತಹ ಗಿಡ ಯಾವುದು ಅನ್ನೋದನ್ನು ನಾವು ಮೊದಲಿಗೆ ನೋಟ್ ಮಾಡ್ಕೊಳ್ಳಬೇಕು। ಉದಾಹರಣೆಗೆ ಸಕ್ಯುಲೆಂಟ್ಸ್ ಗಳಿರಬಹುದು, ನಾನು ಇಲ್ಲಿ ತೋರಿಸ್ತಾ ಇರುವ ಕೆಲವೊಂದು ಸಕ್ಯುಲೆಂಟ್ಸ್ ಗಳನ್ನು ನೇರವಾಗಿ ಬಿಸಿಲು ಬೀಳುವ ಜಾಗದಲ್ಲಿ ನಾವು ಇಡಬಹುದು, ಯಾಕಂದ್ರೆ ಅವುಗಳಿಗೆ ಚೆನ್ನಾಗಿ ಬಿಸಿಲಿದ್ರೆ ಮಾತ್ರ ಅದು ಚೆನ್ನಾಗಿ ಶೇಪ್ ಅಲ್ಲಿ ಬರ್ತದೆ। ಫಾರ್ ಎಕ್ಸಾಂಪಲ್ ಜೇಡ್ ಪ್ಲಾಂಟ್ ಇರಬಹುದು ಅಥವಾ ಯಾವುದೇ ಕ್ಯಾಕ್ಟಸ್ ವೆರೈಟೀಸ್ ಗಳಿರಬಹುದು ಅಥವಾ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರುವ ಮದರ್ ಆಫ್ ಮಿಲಿಯನ್ ಅಥವಾ ಮದರ್ ಆಫ್ ಥೌಸಂಡ್ಸ್, ಈ ತರದ ಸಕ್ಯುಲೆಂಟ್ ಗಿಡಗಳನ್ನು ನಾವು ನೇರವಾಗಿ ಬಿಸಿಲಿನಲ್ಲಿ ಇಟ್ರೆ ಇದು ತುಂಬಾ ಚೆನ್ನಾಗಿ ಬರ್ತದೆ। ಅದೇ ರೀತಿ ಯುಫೋರ್ಬಿಯಾ ಗಿಡ ಕೂಡ ಒಂದು, ಇದು ಕೂಡ ಪೂರ್ತಿಯಾಗಿ ಬಿಸಿಲನ್ನು ಇಷ್ಟಪಡುವಂತಹ ಗಿಡ, ಬಿಸಿಲಿನಲ್ಲಿ ಇದ್ರೆ ಬುಷಿಯಾಗಿ ಬೆಳೆಯುತ್ತದೆ। ಇನ್ನೊಂದು ಬಿಸಿಲನ್ನು ಚೆನ್ನಾಗಿ ಇಷ್ಟಪಡುವಂತದ್ದು ದಾಸವಾಳ, ಇದು ಕೂಡ ಸಮ್ಮರ್ ನಲ್ಲಿ ಚೆನ್ನಾಗಿ ಗಿಡ ಬಿಡದಲ್ಲಿ ಹೂ ಬಿಟ್ಟುಕೊಡುತ್ತದೆ। ವಿಂಕ ಇರಬಹುದು ಅಥವಾ ಕೆಲವೊಂದು ಲಿಲ್ಲೀಸ್ ಇರಬಹುದು, ಹಾಗೆ ಗುಲಾಬಿ ಗಿಡಗಳಿರಬಹುದು, ಇವುಗಳನ್ನು ನೇರವಾದ ಬೆಳಕಿನಲ್ಲಿ ಇಡಬಹುದು। ಹಾಗೆ ಕೆಲವು ಗಿಡಗಳು ಬಿಸಿಲನ್ನು ಇಷ್ಟವೇ ಪಡುವುದಿಲ್ಲ, ಈಗ ನೀವು ನೋಡ್ತಾ ಇರುವ ರಬ್ಬರ್ ಪ್ಲಾಂಟ್ ವೆರೈಟೀಸ್ ಇರಬಹುದು, ಬೆಗೋನಿಯಾ ಇರಬಹುದು, ಎಪಿಸಿಯಾ ಅಥವಾ ನಮ್ಮ ಸ್ನೇಕ್ ಪ್ಲಾಂಟ್ಸ್ ಇರಬಹುದು ಅಥವಾ ಸ್ಪೈಡರ್ ಪ್ಲಾಂಟ್, ಇವುಗಳು ನೆರಳನ್ನು ಇಷ್ಟಪಡ್ತದೆ। ಹಾಗೆ ಇನ್ನು ಕೆಲವು ಗ್ರೌಂಡ್ ಆರ್ಕಿಡ್ ಗಿಡಗಳು ಅಥವಾ ಡೇಲಿಯಾ ಇರಬಹುದು, ಅದೇ ರೀತಿಯಾಗಿ ಜರ್ಬೇರಾ, ಇವುಗಳು ಬೆಳಗ್ಗೆ ಅಥವಾ ಸಂಜೆಯ ಬೆಳಕನ್ನು ಮಾತ್ರ ಇಷ್ಟಪಡ್ತದೆ। ಕೋಲಿಯಸ್ ಕೂಡ ಹಾಗೆ, ಬೆಳಗ್ಗೆ ಅಥವಾ ಸಂಜೆಯ ಬಿಸಿಲನ್ನು ಮಾತ್ರ ಇದು ಇಷ್ಟಪಡುವಂತಹ ಗಿಡಗಳು, ಇವುಗಳನ್ನು ಅದರ ಬಿಸಿಲಿನ ತಕ್ಕಂತೆ ಇಟ್ಟರೆ ಸಾಕು। ಹಾಗೆ ಕೆಲವೊಂದು ಹ್ಯಾಂಗಿಂಗ್ ಗಿಡಗಳು ಅಷ್ಟೇ ಕೂಡ, ಹ್ಯಾಂಗಿಂಗ್ ಪಾಟ್ನಲ್ಲಿ ಹಾಕಿರುವಂಥದ್ದು ತುಂಬ ಬಿಸಿಲಾದರೆ ಗಿಡಗಳು ಕರಟಿ ಹೋದ ರೀತಿ ಆಗಬಹುದು। ಆದ್ದರಿಂದ ಯಾವ್ಯಾವ ಗಿಡಗಳಿಗೆ ಎಷ್ಟೆಷ್ಟು ಬಿಸಿಲು ಬೇಕು ಅದನ್ನು ನೋಟ್ ಮಾಡಿಕೊಂಡು ಅದಕ್ಕೆ ತಕ್ಕದಾಗೆ ನಾವು ಬೆಳಕನ್ನು ಕೊಟ್ಟರೆ ಗಿಡ ತುಂಬ ಚೆನ್ನಾಗಿ ಬೆಳೀತದೆ। ನೆಕ್ಸ್ಟ್ ನೀರು, ಬೆಳಕಿನ ರೀತಿಯಲ್ಲೇ ಯಾವ ಗಿಡಗಳಿಗೆ ಹೆಚ್ಚು ನೀರು ಬೇಕು ಅದನ್ನು ನೋಡಿಕೊಂಡು ಹಾಕಬೇಕು। ಆದರೆ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಕೂಡ ಪ್ರತಿನಿತ್ಯ ನೀರನ್ನು ಕೊಡಲೇಬೇಕಾಗ್ತದೆ। ಮಣ್ಣು ತುಂಬ ಡ್ರೈ ಇದೆ ಅನಿಸಿದರೆ ದಿನಕ್ಕೆ 2 ಬಾರಿ ನೀರನ್ನು ಕೊಡಬೇಕು। ಯಾವ ಹೊತ್ತಿನಲ್ಲಿ ನೀರನ್ನು ಹಾಕಬೇಕು ಅನ್ನೋದು ಕೂಡ ತುಂಬ ಕೌಂಟ್ ಆಗ್ತದೆ ಬೇಸಿಗೆಗಾಲದಲ್ಲಿ, ಯಾಕಂದರೆ ಬಿಸಿಲು ಬಂದ ಮೇಲೆ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಗಿಡಗಳಿಗೆ ಹಾಕಬಾರದು। ಅದಕ್ಕೆ ಬೇಕಾಗಿ ಸೂರ್ಯೋದಯಕ್ಕೆ ಮೊದಲು ಬೆಳಗ್ಗೆ ನೀರು ಹಾಕಿದರೆ, ಸಂಜೆ ನೀರು ನೀವು ಹಾಕೋದಿದ್ದರೆ ಸೂರ್ಯಾಸ್ತ ಆದ ನಂತರ, ಅಂದರೆ ಸ್ವಲ್ಪ ತಂಪಾದ ನಂತರ ಅಥವಾ ನಮಗೆ ಸೂರ್ಯನ ಬೆಳಕು ಕಡಿಮೆ ಆದ ನಂತರ ನಾವು ಹಾಕಿದರೆ ಗಿಡಗಳು ತುಂಬ ಚೆನ್ನಾಗಿ ಇರ್ತದೆ। ಹಾಗೆಯೇ ನೀರು ನಿಲ್ಲದೇ ಇರುವ ರೀತಿ ನೋಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗಿರ್ತದೆ। ಇದಿಷ್ಟು ನಾವು 2-3 ಬಾರಿ ನೀರನ್ನು ಯಾವಾಗ ಬೇಕಿದ್ರೂ ಕೊಡಬಹುದು, ಹಾಗಂತ ಹೇಳಿ ಬಿಸಿಲಿರುವಾಗ ಕೊಡಬಾರ್ದು। ಇನ್ನೊಂದು, ನೀರನ್ನು ಸ್ಪ್ರೇ ಮಾಡುವಂಥದ್ದು, ಇದು ಕೂಡ ತುಂಬ ಮುಖ್ಯ। ಎಲೆಗಳು ಹಾಗೆ ಹೂ ಇರಬಹುದು ಅಥವಾ ಹ್ಯಾಂಗಿಂಗ್ ಪಾಟ್ಸ್ ಆದರೆ ಅದರಲ್ಲೂ ಕೂಡ ತುಂಬ ಡ್ರೈ ಇರುವಾಗ ಹ್ಯುಮಿಡಿಟಿ ಮೇಂಟೈನ್ ಮಾಡಲಿಕ್ಕೆ ಹಾಗೆ ಗಿಡಗಳು ತಂಪಾಗುವುದಕ್ಕೆ ನಾವು ಬೇಸಿಗೆ ಕಾಲದಲ್ಲಿ ಗಿಡಗಳ ಮೇಲೆ ಕೂಡ ನೀರನ್ನು ಸ್ವಲ್ಪ ಸ್ಪ್ರೇ ಮಾಡಬೇಕು, ಆಗ ಗಿಡ ಕೂಡ ಚೆನ್ನಾಗಿರ್ತದೆ।
ಮತ್ತೆ ನೀರು ಸ್ಪ್ರೇ ಮಾಡೋದ್ರಿಂದ ಇನ್ನೊಂದು ನಮಗೆ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಪಾಲಿನೇಟರ್ಸ್ ಇಲ್ಲದೇ ಇದ್ದರೆ ನಮ್ಮ ತರಕಾರಿ ಗಿಡಗಳಲ್ಲಿ ಪಾಲಿನೇಷನ್ ಆಗಲಿಕ್ಕೂ ಕೂಡ ಈ ನೀರು ಸ್ಪ್ರೇ ಮಾಡೋದು ಹೆಲ್ಪ್ ಮಾಡ್ತದೆ ಹ್ಯಾಂಗಿಂಗ್ ಗಿಡಗಳಿಗೂ ಕೂಡ ನೀರನ್ನು ಸ್ಪ್ರೇ ಮಾಡಬೇಕಾಗ್ತದೆ ಈ ಗಿಡಗಳಲ್ಲಿ ಹೊರಗಡೆ ಇರುವ ಬೇರುಗಳು ಕೂಡ ನೀರನ್ನು ಹಿಡಿದಿಟ್ಟುಕೊಳ್ತದೆ ಹಾಗೆ ಹೀರಿಕೊಳ್ತದೆ ನೆಕ್ಸ್ಟ್ ಮಾಡುವಂಥದ್ದು ನಾವು ಮಲ್ಚಿಂಗ್ ಅಂತ ಹೇಳ್ತೇವೆ ಯಾವುದೇ ಒಣಗಿದ ಎಲೆಗಳಿರಬಹುದು ಅಥವಾ ಹುಲ್ಲಿನ ರೀತಿ ಅಥವಾ ನಾವು ಏನು ತೆಂಗಿನ ನಾರಿರಬಹುದು ಅಥವಾ ಅಡಿಕೆ ಸಿಪ್ಪೆ ಇರಬಹುದು ಡ್ರೈ ಮಾಸ್ ಇರಬಹುದು ಅಥವಾ ಮರದ ಹುಡಿ ಇರಬಹುದು ಇವುಗಳನ್ನೆಲ್ಲ ಮೇಲಿನ ಒಂದು ಲೇಯರಾಗಿ ಹಾಕ್ಕೊಳ್ಳುವಂಥದ್ದು ನಾನು ಹೆಚ್ಚಾಗಿ ತೆಂಗಿನ ನಾರು ಮತ್ತು ಅಡಿಕೆ ಸಿಪ್ಪೆಯನ್ನೇ ಈ ಮೇಲಿನ ಮಲ್ಚಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೇನೆ ಅದರಿಂದಾಗಿ ಇದು ನೀರನ್ನು ಹಿಡಿದಿಟ್ಕೊಳ್ತದೆ ಹಾಗೆ ನೆಲದಿಂದ ಅಥವಾ ಮಣ್ಣಿನಿಂದ ನೇರವಾಗಿ ನೀರು ಆವಿಯಾಗಿ ಹೋಗದಂತೆ ತಡೆಗಟ್ಟುತ್ತದೆ ಗಿಡಕ್ಕೆ ಪೋಷಣೆಯನ್ನು ಕೂಡ ಇದು ನೀಡ್ತದೆ ನೆಕ್ಸ್ಟ್ ಟಿಪ್ ನಾನು ಹೇಳುವಂಥದ್ದು ಗ್ರೂಪಿಂಗ್ ಅಂತ ಹೇಳ್ತೇವೆ ಅಂದರೆ ಒಂದೇ ಜಾಗದಲ್ಲಿ ಗಿಡಗಳನ್ನು ಹತ್ರದಿಂದ ನಾವು ಜೋಡಿಸಿರುವಂಥದ್ದು ಆದ್ದರಿಂದ ನಮ್ಮ ವೆದರ್ ಬಿಸಿ ಇದ್ದರೂ ಕೂಡ ಸ್ವಲ್ಪ ಇವಾಪರೇಟಿವ್ ಕೂಲಿಂಗ್ ಅಂತ ಏನು ಹೇಳ್ತೇವೆ ಸ್ವಲ್ಪ ಇವಾಪರೇಷನ್ ಆಗ್ತಾ ಇರ್ತದಲ್ವ ನೀರು ಅದರಿಂದಾಗಿ ಗುಂಪಿನಲ್ಲಿರುವ ಗಿಡಗಳು ಸ್ವಲ್ಪ ತಂಪಾಗಿರ್ತದೆ ಹಾಗೆ ಮಣ್ಣಿನ ತೇವ ಕೂಡ ಉಳಿಯುವುದಕ್ಕೆ ಈ ಗಿಡಗಳನ್ನು ಗ್ರೂಪಲ್ಲಿ ಇಟ್ಕೊಳ್ಳೋದು ಹೆಲ್ಪ್ ಮಾಡ್ತದೆ ಇದು ಕೂಡ ಬೇಸಿಗೆಗಾಲಕ್ಕೆ ನಾವು ಫಾಲೋ ಮಾಡಬೇಕಾದ ಇನ್ನೊಂದು ಟಿಪ್ ಅಂತ ಹೇಳ್ಬೋದು ನಾನು ಈ ಕೋಲಿಯಸ್ ಗಿಡಗಳನ್ನೆಲ್ಲವನ್ನು ಕೂಡ ಒತ್ತೊತ್ತಾಗಿ ಒಟ್ಟೊಟ್ಟಿಗೆ ನಾನು ಇದನ್ನು ಜೋಡಿಸಿ ಇಟ್ಕೊಂಡಿರ್ತೇನೆ ನೆಕ್ಸ್ಟ್ ಟಿಪ್ ನಾವು ಮೇಲಿನ ಮಣ್ಣನ್ನು ನುಸುಲುಗೊಳಿಸುವಂಥದ್ದು ಅಂದರೆ ಮೇಲೆ ನೀವಿಲ್ಲಿ ನೋಡಬಹುದು ಮಣ್ಣು ಗಟ್ಟಿಯಾಗಿರ್ತದೆ ಆದ್ದರಿಂದ ನೀರು ಹೀರಿಕೊಳ್ಳುವುದು ಕೂಡ ಸ್ವಲ್ಪ ಸ್ಲೋ ಆಗಿರ್ತದೆ ನೀರು ಹಾಕಿದ ಕೂಡಲೇ ಹೊರಗಡೆ ಚೆಲ್ಲಿ ಹೋಗಬಹುದು ಅದರ ಬದಲಾಗಿ ನೀರು ಹೀರಿಕೊಳ್ಳುವುದಿಲ್ಲ ಆದ್ದರಿಂದ ಈ ರೀತಿಯಾಗಿ ನಾವು ಮೇಲ್ಗಡೆಯ ಮಣ್ಣನ್ನು ಒಂದರಿಂದ 2 ಸೆಂಟಿಮೀಟರ್ ಒಳಗೆ ನಾವು ಇದನ್ನು ಲೂಸ್ ಮಾಡಿಕೊಳ್ಬೇಕು ಯಾವುದೇ ಗಾರ್ಡನಿಂಗ್ ಟೂಲನ್ನು ಬಳಸಿಕೊಂಡು ಗಿಡದ ಬೇರುಗಳಿಗೆ ಪೆಟ್ಟಾಗದಂತೆ ಅದನ್ನು ಕೂಡ ನಾವು ಗಮನಿಸಿಕೊಳ್ಬೇಕು ಈ ರೀತಿಯಾಗಿ ನಾವು ಮೇಲಿನ ಮಣ್ಣನ್ನು ಲೂಸ್ ಮಾಡಿದರೆ ಗಿಡಕ್ಕೆ ಚೆನ್ನಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡ್ತದೆ ಈ ಗಿಡದ ಬೇರು ಕೂಡ ಚೆನ್ನಾಗಿ ಗಾಳಿಯನ್ನು ತೆಗೆದುಕೊಳ್ಳುವುದಕ್ಕೆ ಅಥವಾ ಬ್ರೀದಿಂಗ್ ಅಂತ ಏನು ಹೇಳ್ತೇವೆ ಅದಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತದೆ ಇನ್ನೊಂದು ಟಿಪ್ ಗಿಡದ ಡೈರೆಕ್ಷನನ್ನು ನಾವು ಆಗಾಗ ಚೇಂಜ್ ಮಾಡ್ತಾ ಇರಬೇಕು ನೀವಿಲ್ಲಿ ನೋಡ್ತಾ ಇದ್ದೀರಲ್ವ ಇದು ಪೂರ್ತಿಯಾಗಿ ನೆರಳಿನಲ್ಲಿ ಇರುವಂತಹ ಗಿಡ ಬೆಳಕಿನ ಕಡೆಗೆ ಅದರ ಕಾಂಡವನ್ನು ಬೆಂಡ್ ಮಾಡ್ತದೆ ಎಲ್ಲ ಗಿಡದಲ್ಲೂ ಇದು ಸಾಮಾನ್ಯ ಆ ಕಂಡೀಷನಲ್ಲಿ ನಾವು ಗಿಡವನ್ನು ಆಪೋಸಿಟ್ ಸೈಡಿಗೆ ತಿರುಗಿಸಿ ಇಡಬೇಕು ಆಗ ಗಿಡ ಒಮ್ಮೆ ಈ ಬದಿಗೆ ಬೆಂಡಾದರೆ ಇನ್ನೊಂದು ಟೈಮಲ್ಲಿ ಇನ್ನೊಂದು ಸೈಡಿಗೆ ಬೆಂಡಾಗುವುದಕ್ಕೆ ಪ್ರಯತ್ನ ಪಡುವಾಗ ಗಿಡ ನೇರವಾಗಿ ಬೆಳೆಯುತ್ತದೆ ಹಾಗೆ ಅದರ ಶೇಪ್ ಕೂಡ ಮೈಂಟೈನ್ ಆಗ್ತದೆ ನೆಕ್ಸ್ಟ್ ಟಿಪ್ ಡಿವೀಡಿಂಗ್ ಅಂತ ಹೇಳಿದರೆ ನಮಗೆ ಸಾಕಷ್ಟು ಬೇಡದ ಗಿಡಗಳು ಅಥವಾ ವೀಡ್ಸ್ ನಮ್ಮ ಪಾಟಲ್ಲಿ ಅಥವಾ ನೆಲದಲ್ಲಿ ಬೆಳೆದಿದ್ದರೆ ನಾವು ಹಾಕಿದಂತಹ ನ್ಯೂಟ್ರಿಯೆಂಟ್ಸ್ ಇರಬಹುದು ಫರ್ಟಿಲೈಸರ್ ಇರಬಹುದು ನೀರಿರಬಹುದು ಎಲ್ಲವನ್ನು ಕೂಡ ಈ ಅನ್ವಾಂಟೆಡ್ ಪ್ಲ್ಯಾಂಟ್ಸೇ ಹೀರಿಕೊಂಡು ಬಿಡ್ತದೆ ಆದ್ದರಿಂದ ನಮಗೆ ಬೇಡದೇ ಇರುವಂತಹ ಕಳೆ ಸಸ್ಯವನ್ನು ರೆಗ್ಯುಲರ್ ಆಗಿ ತೆಗಿತಾ ಇರಬೇಕು ಆದ್ದರಿಂದ ಗಿಡ ಕೂಡ ಚೆನ್ನಾಗಿ ಬೆಳೀತದೆ ನಾವು ಹಾಕಿದಂತಹ ಎಲ್ಲ ಫರ್ಟಿಲೈಸರ್ ಕೂಡ ಗಿಡವೇ ಪೂರ್ತಿಯಾಗಿ ಹೀರಿಕೊಳ್ಳುವ ರೀತಿ ಮಾಡಿಕೊಳ್ತದೆ ಆದ್ದರಿಂದ ಡಿವೀಡಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಟಿಪ್ ನಂಬರ್ 9 ದೊಡ್ಡ ಗಿಡಗಳ ಕೆಳಗಡೆ ಸಣ್ಣ ಗಿಡವನ್ನು ಇಡುವಂಥದ್ದು ಅದರಿಂದಾಗಿ ಸಣ್ಣ ಗಿಡಗಳಿಗೆ ನೇರವಾದ ಹಾರ್ಷ್ ಲೈಟ್ ಬೀಳದೇ ಇರುವಂತೆ ನಾವು ತಪ್ಪಿಸಬಹುದು ಎರಡು ಗಿಡಕ್ಕೂ ಕೂಡ ಚೆನ್ನಾಗಿ ಬೇಕಾದಷ್ಟು ಬೆಳಕನ್ನು ಕೊಡಬಹುದು ಲಾಸ್ಟ್ ಟಿಪ್ ನಾವು ಫರ್ಟಿಲೈಸರ್ ಕೊಡುವಂಥದ್ದು ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ ಒಮ್ಮೆಲೇ ಫರ್ಟಿಲೈಸರನ್ನು ನಾವು ಗಿಡದ ಬುಡಕ್ಕೆ ಸುರಿಬಾರ್ದು ಎಷ್ಟು ಬೇಕೋ ಅಷ್ಟೇ ಫರ್ಟಿಲೈಸರ್ಗಳನ್ನು ನಾವು ಹಂತ ಹಂತವಾಗಿ ಕೊಡ್ತಾ ಇದ್ದರೆ ಗಿಡ ಚೆನ್ನಾಗಿ ಬೆಳೀತದೆ ಹೇಗೆ ಅಂತ ಹೇಳಿದರೆ ನಾವು ಉದಾಹರಣೆಗೆ 60 ಗ್ರಾಮ್ ಗೊಬ್ಬರವನ್ನು ನಾವು 3 ತಿಂಗಳಿಗೊಮ್ಮೆ ಕೊಡ್ತಾ ಇದ್ದೇವೆ ಅಂತಾದರೆ ಅದನ್ನೇ ನಾವು ಪಾಲು ಮಾಡಿಕೊಂಡು ಪ್ರತಿ ತಿಂಗಳು 20-20 ಗ್ರಾಮ್ನಷ್ಟು ಕೊಡ್ತಾ ಇದ್ದರೆ ಗಿಡ
ಒಂದೇ ರೀತಿಯಾಗಿ ಬೆಳೆಯುತ್ತದೆ ಹಾಗೆ ಹೆಚ್ಚು ಫರ್ಟಿಲೈಜರ್ ಹಾಕಿ ಗಿಡ ಸಾಯುವುದನ್ನು ಕೂಡ ಬಿಸಿಲಿಗೆ ತಪ್ಪಿಸಬಹುದು ಯಾಕಂದರೆ ಆಲ್ರೆಡಿ ಬಿಸಿಲಿಗೆ ಗಿಡ ಸ್ಟ್ರೆಸ್ ಆಗಿರ್ತದೆ ಅದರ ಜೊತೆಗೆ ನಾವು ಓವರ್ ಫರ್ಟಿಲೈಜರ್ ಕೂಡ ಆ್ಯಡ್ ಮಾಡಿದರೆ ಗಿಡ ಬೇಗನೆ ಸತ್ತು ಹೋಗುವುದನ್ನು ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ ಆದ್ದರಿಂದ ಫರ್ಟಿಲೈಸರನ್ನು ಕೂಡ ಸ್ವಲ್ಪ ಸ್ವಲ್ಪ ತುಂಬ ಫ್ರೀಕ್ವೆಂಟಾಗಿ ಹಾಕುವುದು ಗಿಡ ಚೆನ್ನಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡ್ತದೆ ಅದು ಹೂವಿನ ಗಿಡ ಇರಬಹುದು ತರಕಾರಿ ಗಿಡ ಇರಬಹುದು ಯಾವುದೇ ಗಿಡಕ್ಕೂ ಕೂಡ ನಾವು ಇದೇ ರೀತಿಯಾಗಿ ಫರ್ಟಿಲೈಸರ್ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಹೂವು ಬಿಡ್ತದೆ ಈ ಎಲ್ಲ ಸಮ್ಮರ್ ಕೇರ್ ಟಿಪ್ಸ್ ನಿಮಗೆ ಸಹಾಯಕಾರಿ ಅಂತ ಅಂದ್ಕೊಳ್ತೇನೆ ಗ್ರೋ ಗ್ರೀನ್ ಸೀರೀಸಿನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೇನೆ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ ಯು